ಕಾಫಿ ಬೆಳೆಗಾರರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಬೆಳೆಗಾರರ ರಕ್ಷಣೆಗಾಗಿ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಒತ್ತಡ ಹೇರಬೇಕೆಂದು ಕರ್ನಾಟಕ ಕಾಫಿ ರೈತ ಸಂಘದ ಕೊಡಗು ಘಟಕ ಆಗ್ರಹಿಸಿದೆ. ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟಿಸಿದ ಬೆಳೆಗಾರರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಘದ ಪ್ರಮುಖರಾದ ದುರ್ಗಾ ಪ್ರಸಾದ್, ಮಳೆ ಹಾನಿಯಿಂದ ತೀವ್ರ ನಷ್ಟ ಅನುಭವಿಸುತ್ತಿರುವ ಕಾಫಿ, ಕರಿಮೆಣಸು, ಭತ್ತ, ಅಡಿಕೆ, ಏಲಕ್ಕಿ ಬೆಳೆಗಾರರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು. ಮಾರುಕಟ್ಟೆಯಲ್ಲಿ ಕಾಫಿಗೆ ಇರುವ ಬೆಲೆ ಮಧ್ಯವರ್ತಿಗಳ ಕುತಂತ್ರದಿಂದಾಗಿ ಬೆಳೆಗಾರರಿಗೆ ಸಿಕ್ತಿಲ್ಲ. ಈ ಅನ್ಯಾಯದಿಂದ ಅವರನ್ನು ರಕ್ಷಿಸಿ ಸೂಕ್ತ ದರ ನೀಡಬೇಕು. ವನ್ಯಪ್ರಾಣಿ ಹಾವಳಿಯಿಂದ ಬೆಳೆಗಾರರ ಜೀವಕ್ಕೆ ಕುತ್ತಾಗದಂತೆ ಮತ್ತು ಬೆಳೆಗಳು ಹಾನಿಯಾಗದಂತೆ ತಡೆಯಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಸಿ ಮತ್ತು ಡಿ ಭೂಮಿಯನ್ನು ಮೀಸಲು ಅರಣ್ಯವಾಗಿ ಪರಿವರ್ತಿಸುವ ರಾಜ್ಯ ಸರ್ಕಾರದ ಪ್ರಕ್ರಿಯೆಯನ್ನು ತಕ್ಷಣ ನಿಲ್ಲಿಸಬೇಕು. ಅರಣ್ಯಾಧಿಕಾರಿಗಳ ಜನವಿರೋಧಿ ಧೋರಣೆ ಖಂಡನಾರ್ಹ ಎಂದರು. ಬಡ ರೈತರಿಗೆ 5 ಎಕರೆ ಸರ್ಕಾರಿ ಭೂಮಿ ನೀಡಿ ಆರ್ಟಿಸಿ ಒದಗಿಸಬೇಕು. ಭಾರತದಲ್ಲಿ ಕರಿಮೆಣಸು ಮತ್ತು ಅಡಿಕೆ ಹೆಚ್ಚು ಬೆಳೆಯುತ್ತಿದ್ದರೂ ವಿದೇಶದಿಂದ ಆಮದು ಮಾಡಿಕೊಳ್ಳಲಾಗ್ತಿದೆ. ಭಾರತದೊಳಗೆ ಕಳ್ಳ ಸಾಗಾಣಿಕೆಯನ್ನು ತಡೆಯಲು ಕೇಂದ್ರ ಸರ್ಕಾರ ಮುಂದಾಗಬೇಕು. ಈ ಸಂಬಂಧ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಒತ್ತಡ ಹೇರಬೇಕು. ಬೆಳೆಗಾರರನ್ನು ಸಂಕಷ್ಟದಿಂದ ಪಾರು ಮಾಡಬೇಕೆಂದು ದುರ್ಗಾ ಪ್ರಸಾದ್ ಒತ್ತಾಯಿಸಿದರು. ಸರ್ಕಾರದ ವಶ ಭೂಮಿಯನ್ನು ವಶದಲ್ಲಿಟ್ಕೊಂಡು ಕೃಷಿ ಮಾಡ್ತಾ ಇರೋರು, ಅವರಿಗೆ ಬೇರೆ ಏನು ಉತ್ಪಾದನೆ ಇಲ್ಲದಿದ್ದರೆ, ಬೇರೆ ಉತ್ಪಾದನೆಯ ಮಾರ್ಗ ಇಲ್ಲದಿದ್ದರೆ ಅಂಥವರಿಗೆ 5 ಎಕರೆ ಜಾಗವನ್ನು ಅವರಿಗೆ ಬಿಟ್ಟುಕೊಡಬೇಕು ಅಂತ ಅನ್ನೋದು ಮತ್ತೊಂದು ಬೇಡಿಕೆ. ಕೊನೆಯದಾಗಿ ಕರಿಮೆಣಸು ಮತ್ತು ಅಡಿಕೆ, ನಮ್ಮ ದೇಶ ಅದಕ್ಕೆ ಪರ್ಯಾಪ್ತವಾಗಿದೆ. ನಮ್ಮ ದೇಶದಲ್ಲಿ ಅತ್ಯಂತ ಉತ್ಕೃಷ್ಟ ಮಟ್ಟದ ಕರಿಮೆಣಸು, ಕಾಫಿ, ಇದು ಅಡಿಕೆ ಬೆಳೀತಾ ಇದೆ. ಆದರೆ ವಿದೇಶದಿಂದ ಆಮದು ಮಾಡಿಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡ್ತಾ ಇದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಅದು ಕರಿಮೆಣಸು ಸ್ಮಗಲ್ ಆಗ್ತಾ ಇದೆ, ಕಳ್ಳದಾರಿಯಲ್ಲಿ ಬರ್ತಾ ಇದೆ. ಇದರ ಬಗ್ಗೆ 2022ರಲ್ಲಿ ಕ್ಯಾಂಪ್ಕೋ ಕಂಪನಿಯ ಕ್ಯಾಂಪ್ಕೋ ಸಂಸ್ಥೆಯ ಅಧ್ಯಕ್ಷರೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಆದರೆ ಧರ್ಮಸ್ಥಳ ಹೆಗ್ಡೆಯವರು ಬರೆದಿದ್ದಾರೆ, ಆದರೆ ಅದಕ್ಕೆ ಯಾವುದಕ್ಕೂ ಬೆಲೆ ಕೊಡದೆ ಇವತ್ತಿಗೂ ಸಹ ಆಮದಾಗ್ತಾ ಇದೆ. ಮೊನ್ನೆ ತಾನೇ ಸರ್ಕಾರ ಕರಿಮೆಣಸು ಆಮದು ಮಾಡುವುದಕ್ಕೆ ಸಾಧ್ಯ ಆಗುವ ರೀತಿಯ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ. ಅದನ್ನೆಲ್ಲ ನಾವು ಅದನ್ನು ವಿರೋಧಿಸ್ತೇವೆ. ಅದರಿಂದಾಗಿ ನಮ್ಮ ಕರಿಮೆಣಸು ಮತ್ತು ಅಡಿಕೆ ಬೆಳೆಗಾರರಿಗೆ ನ್ಯಾಯವಾಗಿ ಸಿಗಬೇಕಾದ ಬೆಲೆ ಸಿಗ್ತಾ ಇಲ್ಲ. ಆದ್ದರಿಂದ ಈ ಶೋಷಣೆಯನ್ನು ತಪ್ಪಿಸಲಿಕ್ಕೋಸ್ಕರ ಆಮದನ್ನು ತಡೆ ಹಿಡಿಯಬೇಕು, ಮತ್ತು ಏನು ಕಳ್ಳ ಸಾಗಾಣಿಕೆ ನಡೀತಿದೆ ಇದರ ಬಗ್ಗೆ ಕಠಿಣವಾದ ಕ್ರಮ ತಗೊಂಡು ಇದನ್ನು ತಡೆಯಬೇಕು ಅಂತೇಳಿ. ಪ್ರತಿಭಟನೆಯಲ್ಲಿ ಕಾಫಿ ರೈತ ಸಂಘದ ಜಿಲ್ಲಾ ಸಂಚಾಲಕ ಕೆಎಚ್ ಹನೀಫ್, ಮುಖಂಡರಾದ ಹೊಸಮನೆ ವಸಂತಕುಮಾರ್, ನೆಲ್ಲಿಉದಿಕೇರಿ ಉದಯಕುಮಾರ್, ಚಿಟ್ಟಡದ ಹಮೀದ್ ಮತ್ತಿತರರು ಪಾಲ್ಗೊಂಡಿದ್ದರು.